ನಾವು ದೀಪಾವಳಿ ಹಬ್ಬ ಕೊನೆಯ ದಿನ ಅಂದರೆ ಐದನೇ ದಿನವನ್ನು ಬಾಯ್ದೂಜ್ ಅಥವಾ ಯಮದ್ವಿತೀಯ ಅಂತ ಆಚರಣೆ ಮಾಡಲಾಗುತ್ತದೆ. ಇನ್ನು ಯಾಕೆ ಆಚರಣೆ ಮಾಡಲಾಗುತ್ತದೆ, ಅದಕ್ಕಿರುವ ಹಿನ್ನೆಲೆ ಮತ್ತು ಯಾವ ಸಮಯದಲ್ಲಿ ನಾವು ಈ ಆಚರಣೆ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಇನ್ನು ಹೆಮನ ಬಗ್ಗೆ ಹೇಳಬೇಕು ಅಂದರೆ, ಹಿಂದೂ ಪುರಾಣಗಳ ಪ್ರಕಾರ ಇವರು ಸಾವಿಗೆ ಕಾರಣನಾಗುವ ದೇವತೆ. ಇವರು ಪಾತಾಳ ಲೋಕವನ್ನು ಆಳ್ತಾರೆ, ಮೃತ್ಯು ದೇವತೆ. ಹಾಗೆ ಅಷ್ಟದಿಕ್ಪಾಲಕರಲ್ಲಿ ಒಬ್ಬ, ದಕ್ಷಿಣ ದಿಕ್ಕಿನ ಅಧಿಪತಿ. ಇವರು ಸೂರ್ಯನ ಮಗ, ಅಲ್ಲದೆ ಶನಿಯು ಇವರ ತಮ್ಮ. ಹಾಗೆ ಇವರು ಯಮಿಯಮ್ಮ ತಂಗಿಯನ್ನು ಹೊಂದಿರ್ತಾರೆ. ಇವನು ಧರ್ಮದ ದೇವತೆ ಆದ್ದರಿಂದ ಧರ್ಮ ಯಮಧರ್ಮರಾಯ ಎಂಬ ಹೆಸರುಗಳಿಂದ ಕರೀತಾರೆ. ಇನ್ನು ಯಮನ ವಾಹನ ಬಂದುಬಿಟ್ಟು ಎಮ್ಮೆ ಅಂತ, ಹಾಗೂ ಎಮ್ಮೆಯ ಮೇಲೆ ಇವರು ಸವಾರಿಯನ್ನು ಮಾಡ್ತಾರೆ. ಇನ್ನು ಹಿನ್ನೆಲೆ ನೋಡೋದಾದರೆ, ದೀಪಾವಳಿ ಐದನೇ ದಿನವನ್ನು ನಾವು ಯಮದ್ವಿತೀಯ ಅಥವಾ ಬಾಯ್ದೂಜ್ ಅಂತ ಕರಿತೇವೆ. ಇದು ಉತ್ತರ ಭಾರತದಲ್ಲಿ ತುಂಬ ಪ್ರಸಿದ್ಧವಾಗಿರುವಂತಹ ಹಬ್ಬ. ನಮ್ಮಲ್ಲಿ ನಾಗರ ಪಂಚಮಿ ಯಾವ ರೀತಿ ಮಾಡ್ತೀವೋ ಇದನ್ನು ಅಲ್ಲಿ ಬಾಗಿನಿ ದ್ವಿತೀಯ ಅಥವಾ ಬಾಯ್ದೂಜ್ ಎಂದ ಹೆಸರುಗಳಿಂದ ಕರಿತೇವೆ. ಪ್ರಮುಖವಾಗಿ ಈ ದಿನ ಸಹೋದರರು ಸಹೋದರಿಯರ ಅಂದರೆ ಮದುವೆ ಆಗಿರುವಂತಹ ಸಹೋದರಿಯರ ಮನೆಗೆ ಹೋಗಿ ಅವರ ಆತಿಥ್ಯವನ್ನು ಸ್ವೀಕರಿಸಿ ಬರ್ತಾರೆ. ನಾವು ಬಲಿಪಾಡ್ಯಮಿ ಕಳೆದ ಮರುದಿನ ಅಂದರೆ ಅಮಾಸೆಯಾಗಿ ಎರಡು ದಿನ ಅಥವಾ ಐದನೇ ದಿನವನ್ನು ನಾವು ಬಾಯ್ದೂಜ್ ಅಂತ ಆಚರಣೆ ಮಾಡ್ತೇವೆ. ಇನ್ನು ಅಕ್ಕ ತಂಗಿಯರ ಮನೆಗೆ ಅಣ್ಣ ತಮ್ಮಂದಿರು ಹೋಗಿ ಹಬ್ಬದ ಊಟ ಮಾಡಿ ಕಾಣಿಗೆ ತೆಗೆದುಕೊಂಡು ಬರುತ್ತಾರೆ. ಇಲ್ಲಿ ಯಮುನಾ ಅಂದರೆ ನದಿ, ಯಮುನಾ ತಂಗಿ. ಅವತ್ತಿನ ದಿನ ತಂಗಿ ಯಮನನ್ನು ಕರೆದು ಆತಿಥ್ಯ ನೀಡಿ ಕಳುಹಿಸಿದಾಗ ಅಂದು ತಂಗಿಗೆ ವರ ನೀಡುತ್ತಾನೆ ಯಮ. ನಿನಗೇನು ವರ ಬೇಕೆಂದು ತಂಗಿಗೆ ಯಮುನನ್ನು ಯಮ ಕೇಳಿದಾಗ, ನನಗೇನು ವರ ಬೇಡ, ನಾನು ಸಂತೋಷವಾಗಿದ್ದೇನೆ. ಇವತ್ತಿನ ದಿನ ಯಾವುದೇ ಯಾವುದೇ ತಂಗಿಯರು ಅಥವಾ ಸೋದರಿಯರು ತಮ್ಮ ಅಣ್ಣ ತಮ್ಮಂದಿರಿಗೆ ಆತಿಥ್ಯ ಕೊಡುತ್ತಾರೋ ಅವರಿಗೆ ಆಯುಷ್ ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಸಹೋದರ ಬಾಂಧವ್ಯ ಹೆಚ್ಚಾಗಿರುವಂತೆ ಮಾಡು ಎಂದು ಪ್ರಾರ್ಥಿಸುತ್ತಾರೆ. ಅಲ್ಲದೆ ಯಮನಿಗೂ ಸಂತೋಷವಾಗಿರೋದ್ರಿಂದ ಅವರೂ ದೀರ್ಘಾಯುಷ ಕರುಣಿಸಲಿ ಅಂತ ಈ ದಿನ ವರ ಕೊಡ್ತಾರೆ. ಹೀಗಾಗಿ ಆ ದಿನವನ್ನು ನಾವು ಯಮದ್ವಿತೀಯ ಹಬ್ಬ ಎಂದು ಆಚರಣೆ ಮಾಡ್ತೇವೆ. ಇನ್ನು ಆ ದಿನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಮನೆಗೆ ಹೋಗಿ ಇಡೀ ದಿನ ಸಂತೋಷದಿಂದ ಕಳೆದು ಊಟ ತಿಂಡಿ ಮಾಡಿ ಅವರಿಗೆ ಆಶೀರ್ವಾದ ಮಾಡಿ ಬರ್ತಾರೆ. ಹಾಗೆ ಈ ದಿನ ಕೂಡ ನಾವು ಯಮ ದೀಪಾರಾಧನೆಯನ್ನು ಮಾಡ್ಬೋದು. ಇದರಿಂದ ದೀರ್ಘಾಯುಷ್ಯ ಕರುಣಿಸ್ತಾನೆ ಯಮ ರಾಜ. ಯಾವ ರೀತಿ ಆಚರಣೆ ಮಾಡಬೇಕು ಅಂತ ನೋಡೋದಾದರೆ, ಸಹೋದರರು ತಮ್ಮ ವಿವಾಹಿತ ಸೋದರಿಯ ಮನೆಗೆ ಹೋಗಬೇಕು. ಹಾಗೆ ಸೋದರನ ಹಣೆಗೆ ಕುಂಕುಮವನ್ನು ಇಟ್ಟು ಸಹೋದರಿಯರು ಆರತಿ ಮಾಡಿ ಆತನ ಬಾಯಿಗೆ ಸಿಹಿ ತಿಂಡಿಯನ್ನು ಮಾಡಿಬಿಟ್ಟು ದೇವರಲ್ಲಿ ಆತನಿಗೆ ದೀರ್ಘಾಯುಷ್ಯ ಕೊಡುವಂತ ಪ್ರಾರ್ಥಿಸಬೇಕಾಗುತ್ತೆ ಯಮದೇವನಲ್ಲಿ ನಾವು. ಇದಾದ ನಂತರ ಸಹೋದರನ ಸಂತೋಷದ ತುಂಬು ಜೀವನ ನಡೆಸಲೆಂದು ಬೇಡಿ ಯಮರಾಜನ ಹೆಸರಲ್ಲಿ ನಾಲ್ಕು ಮುಖದ ದೀಪವನ್ನು ಬೆಳಗಿಸಬೇಕು. ನಿಮಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ ನಿಮಗೆ ಯಮ ದೀಪಾರಾಧನೆ ಬಗ್ಗೆ. ಹಾಗೆ ಮನೆ ಹೊಸ್ತಿಲಿನ ಹೊರಗೆ ಗೊತ್ತಲ್ವಾ, ದಕ್ಷಿಣಾಭಿಮುಖವಾಗಿ ನಾವು ಯಮದೀಪಾರಾಧನೆಯನ್ನು ಮಾಡಬೇಕಾಗುತ್ತದೆ. ಇನ್ನು ನಂತರ ಇಬ್ಬರು ಸಹೋದರ ಮತ್ತು ಸಹೋದರಿಯರು ಉಡುಗೊರೆಗಳನ್ನು ಕೊಟ್ಕೊಳ್ತಾರೆ. ಇನ್ನು ಒಂದು ವೇಳೆ ಸ್ವಂತ ಸಹೋದರಿಯ ಇಲ್ಲದಿದ್ದರೆ ಚಿಕ್ಕಪ್ಪ, ದೊಡ್ಡಪ್ಪನ ಮಗಳು ಇಲ್ಲವೇ ಸ್ನೇಹಿತನ ಸಹೋದರಿಯರನ್ನು ಮನೆಗೆ ಹೋಗಬಹುದು. ಈ ರೀತಿಯಾಗಿ ನಾವು ಯಮದ್ವಿತೀಯವನ್ನು ಆಚರಣೆ ಮಾಡ್ತೇವೆ. ಇನ್ನು ಯಾವ ಸಮಯ 2023 ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ನೋಡೋದಾದರೆ, ಯಮದ್ವಿತೀಯ ತಿಥಿಯು ನವೆಂಬರ್ 14 ಮಂಗಳವಾರ 2:00 PM ಪ್ರಾರಂಭವಾಗಿ ಬುಧವಾರ 1:47 PM ಮುಕ್ತಾಯಗೊಳ್ಳುತ್ತದೆ. ಇನ್ನು ಶುಭ ಮುಹೂರ್ತ ಬಂದುಬಿಟ್ಟು ಮಂಗಳವಾರ 1:13 PM 3:32 PM ಇರೋದ್ರಿಂದ ನಾವು ಮಂಗಳವಾರ ಈ ಸಮಯದಲ್ಲಿ ನಾವು ಈ ಬಾಯ್ದೂಜನ್ನು ಆಚರಣೆ ಮಾಡಬೇಕಾಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ. ಆ ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಫ್ರೆಂಡ್ಸ್.